ದಿನಾಂಕ 25 ಜೂನ್ 2024, ಸಮಯ ಮಧ್ಯಾಹ್ನ 3:33. ಲೋಕಸಭಾಧ್ಯಕ್ಷರ ಪೀಠದ ಕಡೆಯಿಂದ ಹೆಸರೊಂದು ಕೇಳಿಬರುತ್ತೆ. ಶ್ರೀ ಚಂದ್ರಶೇಖರ್. ಆಕರ್ಷಕ ಮೀಸೆ ಮತ್ತು ನೀಲಿ ಸೂಟ್, ನೀಲಿ ಶಾಲಿನಿಂದ ಇಡೀ ಸದನದ ಗಮನ ಸೆಳೆದ ಚಂದ್ರಶೇಖರ್ ಆಜಾದ್ ಬಂದು ಸಂಸತ್ತಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಚಂದ್ರಶೇಖರ್ 2024 ಮೊದಲನೇ ಬಾರಿಗೆ ಸಂಸದರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ದಲಿತ ನಾಯಕರಲ್ಲಿ ಒಬ್ರು. ಅವರಲ್ಲದೆ ಸಂಜನಾ ಜಾಟವ್, ಶಾಂಭವಿ ಚೌಧರಿ, ಚರಣ್ಜಿತ್ ಸಿಂಗ್ ಚನ್ನಿ, ಅವಧೇಶ್ ಕಾಸಿರಂತಹ ಕಿರಿಯ ದಲಿತ ನಾಯಕರು ಇದೇ ಮೊದಲ ಬಾರಿಗೆ ಸಂಸತ್ ಪ್ರವೇಶ ಮಾಡಿದ್ದಾರೆ. ಇವರೊಂದಿಗೆ ಕೆಲವು ದಿಗ್ಗಜ ದಲಿತ ನಾಯಕರು ಈ ಬಾರಿಯ ಚುನಾವಣೆಯಲ್ಲಿ ಮತ್ತೆ ಗೆಲುವು ಸಾಧಿಸಿ ಸಂಸತ್ತಿಗೆ ಬಂದಿದ್ದಾರೆ. ಈ ವಿಡಿಯೋದಲ್ಲಿ ಈ ಬಾರಿ ಲೋಕಸಭೆ ಚುನಾವಣೆ ಗೆದ್ದಿರುವ 10 ಪ್ರಮುಖ ದಲಿತ ನಾಯಕರನ್ನ ನಿಮಗೆ ನಾವು ಪರಿಚಯಿಸ್ತಾ ಇದ್ದೇವೆ. ಮೊದಲು ಚಂದ್ರಶೇಖರ್ ಆಜಾದ್ ಬಗ್ಗೆ. ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋನಿಂದ 693 ಕಿಲೋಮೀಟರ್ ದೂರದಲ್ಲಿರುವ ಜಿಲ್ಲೆ ಸಾರಾನ್ಪುರ. ಈ ಜಿಲ್ಲೆಯ ಚುಟ್ಮಲ್ಪುರ್ ಎಂಬ ಪ್ರದೇಶದಲ್ಲಿ ಆಂಗ್ಲೋ ಹಿಂದೂಸ್ತಾನ್ ಕಾಲೇಜ್ ಇದೆ. ಒಂದಿನ ದಲಿತ ಯುವಕನೊಬ್ಬ ಈ ಕಾಲೇಜಿಗೆ ಬೇಗ ತಲುಪ್ತಾನೆ ಮತ್ತು 1/2 ಗಂಟೆ ನಂತರ ನೋಡಿದಾಗ ಆ ಹುಡುಗನ ಮೈಯಿಡೀ ರಕ್ತ. ಹುಡುಗ ಬೆಂಚ್ ಕ್ಲೀನ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಮೇಲ್ಜಾತಿ ಹುಡುಗರು ಇವನನ್ನ ಹಿಡಿದು ಥಳಿಸಿದ್ರು. ಇದಿಲ್ಲಿಗೆ ನಿಲ್ಲೋದಿಲ್ಲ. 7 ದಿನಗಳ ನಂತರ ಇದೇ ಮೇಲ್ಜಾತಿ ಹುಡುಗರು ಆ ದಲಿತ ಹುಡುಗನನ್ನ ಮತ್ತೆ ಹೊಡಿತಾರೆ. ಈ ಬಾರಿ ಕಾರಣ ಆ ಹುಡುಗ ಮೇಲ್ಜಾತಿ ಹುಡುಗರಿಗಿಂತ ಹೆಚ್ಚು ಅಂಕ ಗಳಿಸಿದ್ದಕ್ಕೆ. ದಲಿತ ಹುಡುಗ ಮನೆಯಲ್ಲಿ ಈ ಬಗ್ಗೆ ಹೇಳಿದಾಗ ಮನೆಯವರು ಧೈರ್ಯ ತೋರಿಸಿ ಓರ್ವ ವಕೀಲರನ್ನ ಸಂಪರ್ಕ ಮಾಡ್ತಾರೆ. ಆ ನ್ಯಾಯವಾದಿಯ ಹೆಸರು ಚಂದ್ರಶೇಖರ್. ನೇರ ಹೋರಾಟ ಮಾಡಿದ್ರೆ ಸಮಸ್ಯೆಗೆ ಪರಿಹಾರ ಸಿಗಲಿಕ್ಕಿಲ್ಲ ಅಂತ ಅರ್ಥ ಮಾಡಿಕೊಂಡ ವಕೀಲ ಚಂದ್ರಶೇಖರ್ ಭೀಮ್ ಆರ್ಮಿ ಹೆಸರಿನ ಸಂಘಟನೆ ಸ್ಥಾಪಿಸ್ತಾರೆ. ಈ ಸಂಘಟನೆಯ ಮೂಲಕ ದಲಿತರ ಹಕ್ಕುಗಳಿಗಾಗಿ ಹೋರಾಟ ಪ್ರಾರಂಭ ಮಾಡ್ತಾರೆ. ಚಂದ್ರಶೇಖರ್ ಬಳಿ ಬಂದಿದ್ದ ದಲಿತ ಯುವಕನ ಸಮಸ್ಯೆಗಳಿಗೂ ಪರಿಹಾರ ಸಿಗತ್ತೆ ಅಷ್ಟೇ ಅಲ್ಲ, ಈ ಹೋರಾಟದಿಂದ ಒಬ್ಬ ಹೊಸ ದಲಿತ ನಾಯಕನು ಹುಟ್ಟಿ ಬರ್ತಾನೆ. ಸಾಮಾನ್ಯ ವಕೀಲ ಜನನಾಯಕನಾಗಿದ್ದು ಚಂದ್ರಶೇಖರ್ ಜೀವನದಲ್ಲಿನ ಮಹತ್ವದ ಯಾನ. ಕ್ರಮೇಣ ಚಂದ್ರಶೇಖರ್ ದಲಿತ ಹೋರಾಟಗಾರನಾಗಿ ಹೆಸರು ಮಾಡ್ತಾರೆ. ಲಕ್ಷಗಟ್ಟಲೆ ಜನರ ಬೆಂಬಲ ಗಳಿಸ್ತಾರೆ. 2020 ಆಜಾದ್ ಸಮಾಜ ಪಾರ್ಟಿ ಎಂಬ ರಾಜಕೀಯ ಪಕ್ಷ ಕಟ್ತಾರೆ. 2022 ಉತ್ತರ ಪ್ರದೇಶ ವಿಧಾನಸಭೆಯ ಚುನಾವಣೆಗೆ ಸ್ಪರ್ಧೆ ಮಾಡುವ ತೀರ್ಮಾನ ಮಾಡ್ತಾರೆ. ಅದು ಯಾರ ವಿರುದ್ಧ? ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ವಿರುದ್ಧ. ಆದರೆ ಚುನಾವಣೆಯಲ್ಲಿ ಸೋಲನ್ನ ಅನುಭವಿಸ್ತಾರೆ. ಇನ್ನಾದ್ರೂ ಚಂದ್ರಶೇಖರ್ ಸುಮ್ಮನೆ ಕೂರಬಹುದು ಅಂತಾನೆ ಎಲ್ಲರೂ ಭಾವಿಸಿದ್ರು. ಆದ್ರೆ ಆಗಿದ್ದು ಬೇರೆನೆ. 2024 ಲೋಕಸಭೆ ಚುನಾವಣೆಯಲ್ಲಿ ನಗಿನಾ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ 1.5 ಲಕ್ಷಕ್ಕಿಂತಲೂ ಹೆಚ್ಚು ಅಂತರದಿಂದ ಚಂದ್ರಶೇಖರ್ ಜಯ ಸಾಧಿಸ್ತಾರೆ. ಜೂನ್ 25 ಲೋಕಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಪ್ರಮಾಣ ವಚನದ ಸಂದರ್ಭವೇ ಮುಂದಿನ 5 ವರ್ಷ ಸಂಸತ್ತಿನಲ್ಲಿ ತನ್ನ ಕಾರ್ಯವೈಖರಿ ಹೇಗಿರಲಿದೆ ಅನ್ನೋದರ ಝಲಕ್ ತೋರಿಸಿದ್ದಾರೆ ಚಂದ್ರಶೇಖರ್ ಆಜಾದ್. ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಚಂದ್ರಶೇಖರ್ ಕೆಲವು ಘೋಷಣೆಗಳನ್ನ ಕೂಗ್ತಾರೆ. ಅದನ್ನ ಮುಗಿಸಿದ ಕೂಡಲೇ ಆಡಳಿತಾರೂಢ ಪಕ್ಷದ ಕಡೆಯಿಂದ ಭಾಷಣವನ್ನೇ ಆಡೋ ಹಾಕಿದೆ ಅನ್ನೋ ಕೊಂಕು ಕೇಳಿ ಬರುತ್ತೆ. ಅದಕ್ಕೆ ಚಂದ್ರಶೇಖರ್ ಖಡಕ್ಕಾಗೆ, ಹೌದು, ನಾವು ಇಲ್ಲಿಗೆ ಬಂದಿರೋದೇ ಅದಕ್ಕಾಗಿ, ನಾವು ಮಾತನಾಡಲಿದ್ದೇವೆ ಮತ್ತು ನೀವು ಕೇಳಲೇಬೇಕು ಅಂತಾರೆ. ಕಾಲೆಳೆದ ಸಂಸದರ ಬಾಯಿ ಮುಚ್ಚಿಸ್ತಾರೆ ಚಂದ್ರಶೇಖರ್. ತುಂಬಾ ಚರ್ಚೆಯಲ್ಲಿರುವ ಮತ್ತೊಬ್ಬರು ದಲಿತ ಸಂಸದೆ ಸಂಜನಾ ಜಾಟವ್. ಲೋಕಸಭೆ ಚುನಾವಣೆಯ ಫಲಿತಾಂಶಗಳ ನಂತರ ಒಬ್ಬ ಯುವತಿ ಖುಷಿಯಲ್ಲಿ ಡ್ಯಾನ್ಸ್ ಮಾಡುವ ವಿಡಿಯೋ ಒಂದು ತುಂಬಾ ವೈರಲ್ ಆಗಿತ್ತು. ಆ ವಿಡಿಯೋ 26 ವರ್ಷದ ಸಂಜನಾ ಜಾಟವ್ ಅವರದ್ದಾಗಿತ್ತು. ಸಂಜನಾ ರಾಜಸ್ಥಾನದ ಭರತ್ಪುರ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಸಂಸದರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸಂಜನಾ ರಾಜಸ್ಥಾನದ ಅಲ್ವಾರ್ ಜಿಲ್ಲೆಯ ಕಟ್ಮೂರ್ ನಿವಾಸಿ. 18 ವಯಸ್ಸಿನಲ್ಲಿ ಕಪ್ತಾನ್ ಸಿಂಗ್ ಎಂಬ ಪೊಲೀಸ್ ಕಾನ್ಸ್ಟೇಬಲ್ ಜೊತೆ ಸಂಜನಾ ಮದುವೆ ಆಗ್ತಾರೆ. ಸಂಜನಾ ಅವರ ಮಾವ ಹರ್ಭಜನ್ ಸಿಂಗ್ ಕಾಂಟ್ರಾಕ್ಟರ್ ಮತ್ತು ಹಿರಿಯ ಮಾವ ಕಮಲ್ ಸಿಂಗ್ ಸರಪಂಚರಾಗಿದ್ದಾರೆ. ಅವರೇ ಸಂಜನಾ ರಾಜಕೀಯ ಪ್ರವೇಶಕ್ಕೆ ಪ್ರೇರಣೆ. 2021 ನಡೆದ ಆಲ್ವಾರ್ ಜಿಲ್ಲಾ ಪರಿಷತ್ ಚುನಾವಣೆಗೆ ಸಂಜನಾ ಸ್ಪರ್ಧೆ ಮಾಡ್ತಾರೆ ಮತ್ತು ವಾರ್ಡ್ ನಂಬರ್ 29 ಚುನಾಯಿತರಾಗ್ತಾರೆ. ನಂತರ ತಮ್ಮ ಮಾವನ ಜೊತೆ ಕಾಂಗ್ರೆಸ್ ನಾಯಕರೊಬ್ಬರನ್ನ ಭೇಟಿಯಾಗೋಕೆ ಜೈಪುರಕ್ಕೆ ಹೋಗ್ತಾರೆ. ಅಲ್ಲಿ ಮೊದಲೇ 150 ಹೆಚ್ಚು ಜನ ಸೇರಿದ್ರು. ಈಕೆಗೆ ನಾಯಕಿಯಾಗಲು ಬಹಳ ತುರ್ತಿದ್ದ ಆಗಿದೆ ಅಂತ ಅಣಕಿಸಿ ಅಲ್ಲಿಂದ ಹೊರಹಾಕ್ತಾರೆ. ಈ ಮಾತು ಸಂಜನಾ ಮಾವನಿಗೆ ಇಷ್ಟವಾಗ್ಲಿಲ್ಲ. ಆಕೆಯನ್ನ ವಿಧಾನಸಭೆ ಚುನಾವಣೆಯಲ್ಲಿ ಕಣಕ್ಕಿಳಿಸೋಕೆ ತೀರ್ಮಾನಿಸ್ತಾರೆ. ದೊಡ್ಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಶಿಕ್ಷಣ ಅಗತ್ಯವಿದೆ ಅಂತ ಯೋಚಿಸಿ ಸಂಜನಾ LLB ಪದವಿಗೆ ಸೇರ್ತಾರೆ. ಮತ್ತೊಂದು ಕಡೆ 2023 ರಾಜಸ್ಥಾನ ವಿಧಾನಸಭೆ ಚುನಾವಣೆಗೆ ಲಡ್ಕಿ ಹೂ ಲಡ್ ಸಕ್ತಿ ಹೂ ಅಭಿಯಾನವನ್ನ ಪ್ರಿಯಾಂಕಾ ಗಾಂಧಿ ಪ್ರಾರಂಭ ಮಾಡ್ತಾರೆ. ಸಂಜನಾ ಕೂಡ ಈ ಅಭಿಯಾನದಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾರೆ. ಇದೇ ಕಾರಣದಿಂದ ಅವರು ಪ್ರಿಯಾಂಕಾ ಗಾಂಧಿ ಅವರ ಗಮನ ಸೆಳೆದು ವಿಧಾನಸಭೆ ಚುನಾವಣೆಗೆ ಟಿಕೆಟ್ ಪಡಿತಾರೆ. ಕಟ್ಮೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ ಸಂಜನಾ ಕೇವಲ 409 ಓಟುಗಳಿಂದ ಸೋಲ್ತಾರೆ. ಸೋತ್ರು ಸಂಜನಾ ರಾಜಕೀಯದಲ್ಲಿ ಸಕ್ರಿಯರಾಗಿದ್ರು. ಇದರ ಪರಿಣಾಮವಾಗಿ 2024 ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅವರಿಗೆ ಭರತ್ಪುರದಿಂದ ಟಿಕೆಟ್ ನೀಡುತ್ತೆ. ಸಂಜನಾ 51,983 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಇಡೀ ದೇಶದ ಗಮನ ಸೆಳೆದಿರುವ ಮತ್ತೊಂದು ಪ್ರಮುಖ ಹೆಸರು ಅವಧೇಶ್ ಪ್ರಸಾದ್ ಪಾಸೆ. ಅವರು ಸಂಸದರಾಗಿ ಪ್ರಮಾಣ ವಚನ ಸ್ವೀಕರಿಸೋಕೆ ಪೋಡಿಯಂ ಕಡೆಗೆ ಹೋದಾಗ ಸದನದಲ್ಲಿ ಹಲವು ಸಂಸದರು ಎದ್ದು ನಿಂತು ಜೋರಾಗಿ ಚಪ್ಪಾಳೆ ತಟ್ಟಿ ಸ್ವಾಗತಿಸಿದ್ರು. ಪ್ರಮಾಣ ವಚನ ಸ್ವೀಕರಿಸಿದ ನಂತರ
ನೇತಾಜಿ ಅಮರ್ ರಹೆ ಅಂದ್ರೆ ಮುಲಾಯಂ ಸಿಂಗ್ ಯಾದವ್ ಅಮರ್ ರಹೆ ಅನ್ನೋ ಘೋಷಣೆಯನ್ನ ಅವಧೇಶ್ ಪ್ರಸಾದ್ ಕೂಗಿದ್ರು. ಎಸ್ಪಿಯ ಪ್ರಮುಖ ದಲಿತ ಮುಖಗಳಲ್ಲೊಬ್ಬರಾದ 9 ಬಾರಿ ಶಾಸಕರಾಗಿರುವ ಅವಧೇಶ್ ಪ್ರಸಾದ್ ಅವರು ಈ ಬಾರಿ ಅಯೋಧ್ಯೆ ಇರುವ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಿಂದ 3ನೇ ಬಾರಿಗೆ ಮರು ಆಯ್ಕೆ ಬಯಸಿದ್ದ ಲಲ್ಲೂ ಸಿಂಗ್ ಅವರನ್ನ 54,567 ಮತಗಳ ಅಂತರದಿಂದ ಸೋಲಿಸಿದ್ದಾರೆ. ಇಂಟರ್ವ್ಯೂ ಒಂದರಲ್ಲಿ ಅವಧೇಶ್ ಹೇಳಿರುವಂತೆ 10ನೇ ತರಗತಿ ಪಾಸ್ ಮಾಡಿದ ನಂತರ ತಮ್ಮ ಫೀಸ್ ಅನ್ನ ಮನ್ನಾ ಮಾಡಿಸೋಕೆ ಅವರು ಒಬ್ಬರ ಸಂಸದರನ್ನ ಸಂಪರ್ಕ ಮಾಡ್ತಾರೆ. ಆದರೆ ಆ ಸಂಸದರು ಅವಧೇಶ್ ಅವರನ್ನ ಅವಮಾನಕರ ರೀತಿಯಲ್ಲಿ ನಡೆಸಿಕೊಳ್ತಾರೆ. ಇದರಿಂದ ತೀವ್ರ ಸಿಟ್ಟಾದ ಯುವ ಅವಧೇಶ್ ಅದೇ ಸಂಸದರ ಬಳಿ ಕುಳಿತು ಒಂದು ಪೇಪರ್ನಲ್ಲಿ ಅವಧೇಶ್ ಪ್ರಸಾದ್ LLB ಅಡ್ವೊಕೇಟ್ ಶಾಸಕ ಸಂಸದ ಗೃಹಮಂತ್ರಿ ಅಂತ ಬರೆದುಕೊಳ್ತಾರೆ. ಆ ಕಾಗದದಲ್ಲಿ ಬರೆದಿದ್ರಲ್ಲಿ ಗೃಹಮಂತ್ರಿ ಒಂದನ್ನ ಬಿಟ್ರೆ ಬೇರೆ ಎಲ್ಲ ಹುದ್ದೆಗಳನ್ನ ಅವಧೇಶ್ ಪ್ರಸಾದ್ ತಮ್ಮ ಸುದೀರ್ಘ ರಾಜಕೀಯದಲ್ಲಿ ಪಡೆದಿದ್ದಾರೆ. 1968ರಲ್ಲಿ ಅವರು ವಕೀಲಿಕೆ ಪ್ರಾರಂಭ ಮಾಡ್ತಾರೆ ಮತ್ತು ಅದೇ ಸಮಯದಲ್ಲಿ ರಾಜಕೀಯದಲ್ಲೂ ಸಕ್ರಿಯರಾಗ್ತಾರೆ. 1974ರಲ್ಲಿ ಮೊದಲನೇ ಬಾರಿಗೆ ಅವರು ಚುನಾವಣಾ ಕಣಕ್ಕಿಳ್ತಾರೆ, ಆದರೆ ಸೋಲನ್ನ ಅನುಭವಿಸ್ತಾರೆ. 1977ರಲ್ಲಿ ಅಯೋಧ್ಯೆ ಜಿಲ್ಲೆಯ ಸೋಹಾವಾಲ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲ್ತಾರೆ. ಆಮೇಲೆ ಅದೇ ಕ್ಷೇತ್ರದಿಂದ ಸತತ 7 ಬಾರಿ ಹಾಗೂ ಒಟ್ಟು 9 ಬಾರಿ ಶಾಸಕರಾಗಿ ಚುನಾಯಿತರಾಗ್ತಾರೆ. 6 ಬಾರಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿಯೂ ಸೇವೆ ಸಲ್ಲಿಸ್ತಾರೆ. ಅವಧೇಶ್ ಪಾಸಿ ದೀರ್ಘಕಾಲದಿಂದ ಸಮಾಜವಾದಿ ಪಕ್ಷದೊಂದಿಗೆ ಇದ್ದಾರೆ ಮತ್ತು ಮಾಜಿ ಮುಖ್ಯಮಂತ್ರಿ ಮುಲಾಯಂ ಸಿಂಗ್ ಯಾದವ್ ಅವರಿಗೆ ಬಹಳ ಆಪ್ತರಾಗಿದ್ದವರು. ಈಗ ಅಯೋಧ್ಯೆಯಲ್ಲೇ ಬಿಜೆಪಿಯನ್ನ ಸೋಲಿಸಿದ ಕೀರ್ತಿಯ ಅವಧೇಶ್ ಪ್ರಸಾದ್ ಅವರು ಲೋಕಸಭೆಯಲ್ಲಿ ವಿಪಕ್ಷಗಳ ಮೊದಲ ಸಾಲಿನಲ್ಲೇ ಅಖಿಲೇಶ್ ಪಕ್ಕ ಕೂತು ಮಿಂಚ್ತಾ ಇದ್ದಾರೆ. 4ನೇ ಹೆಸರು ಯುವ ನಾಯಕ, ಬಿಹಾರದ ಮಾಜಿ ಕೇಂದ್ರ ಮಂತ್ರಿ ರಾಮ್ ವಿಲಾಸ್ ಪಾಸ್ವಾನ್ ಮಗ, ಹಾಲಿ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್. ಸತತವಾಗಿ 2ನೇ ಬಾರಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಲೋಕ ಜನಶಕ್ತಿ ಪಾರ್ಟಿ 100% ಗೆಲುವಿನ ದಾಖಲೆ ಬರೆದಿದೆ. 2019ರಲ್ಲಿ ಸ್ಪರ್ಧಿಸಿದ್ದ ಎಲ್ಲಾ 6 ಸೀಟುಗಳಲ್ಲಿ ಜಯ ಸಾಧಿಸಿದ್ದ ಚಿರಾಗ್ ಪಾಸ್ವಾನ್ ಪಾರ್ಟಿ 2024ರ ಚುನಾವಣೆಯಲ್ಲೂ ಸ್ಪರ್ಧೆ ಮಾಡಿದ 5 ಸೀಟುಗಳನ್ನು ಗೆದ್ದಿದೆ. ಅವರೀಗ ಕೇಂದ್ರ ಮಂತ್ರಿನೂ ಆಗಿದ್ದಾರೆ. ಚಿರಾಗ್ ಸತತ 3ನೇ ಬಾರಿ ಗೆದ್ದು ಈಗ ಕ್ಯಾಬಿನೆಟ್ ಸಚಿವರಾಗಿದ್ದಾರೆ. ಮತ್ತೋರ್ವ ಪ್ರಮುಖ ದಲಿತ ನಾಯಕ ಪಂಜಾಬಿನ ಮಾಜಿ ಮುಖ್ಯಮಂತ್ರಿ ಚರಣ್ಜೀತ್ ಸಿಂಗ್ ಚನ್ನಿ. ಪಂಜಾಬಿನ ಮೊದಲ ದಲಿತ ಸಿಎಂ ಎಂಬ ಹೆಗ್ಗಳಿಕೆಯೂ ಅವರದ್ದೇ. ಚನ್ನಿ 2007ರಲ್ಲಿ ಮೊದಲ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ. 2015-16ರಲ್ಲಿ ವಿಧಾನಸಭೆ ವಿಪಕ್ಷ ನಾಯಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. 2024ರ ಚುನಾವಣೆಯಲ್ಲಿ ಪಂಜಾಬಿನ ಜಲಂಧರ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬಿಜೆಪಿಯ ಸುಶೀಲ್ ಕುಮಾರ್ ರಿಂಕು ಅವರನ್ನ 1,75,000 ಹೆಚ್ಚು ಮತಗಳ ಅಂತರದಿಂದ ಸೋಲಿಸಿ ಮೊದಲ ಬಾರಿಗೆ ಸಂಸತ್ ಪ್ರವೇಶಿಸಿದ್ದಾರೆ. ಈ ಪಟ್ಟಿಯಲ್ಲಿ 6ನೇ ಹೆಸರು ಈ ಲೋಕಸಭೆಯ ಅತಿ ಕಿರಿಯ ಸಂಸದರಲ್ಲಿ ಒಬ್ಬರಾಗಿರುವ ಶಾಂಭವಿ ಚೌಧರಿ. ಅವರು ಬಿಹಾರದ ಸರ್ಕಾರದಲ್ಲಿ ಮಂತ್ರಿಯಾಗಿರುವ ಅಶೋಕ್ ಚೌಧರಿ ಅವರ ಪುತ್ರಿ. ಪರಿಶಿಷ್ಟ ಜಾತಿಗೆ ಮೀಸಲಾದ ಬಿಹಾರದ ಸಮಸ್ತೀಪುರ ಲೋಕಸಭಾ ಕ್ಷೇತ್ರದಿಂದ ಶಾಂಭವಿ ಗೆದ್ದಿದ್ದಾರೆ. ಕುಮಾರಿ ಶೈಲಜಾ ಮತ್ತು ಡಾಕ್ಟರ್ ವೀರೇಂದ್ರ ಕುಮಾರ್ ಗಮನ ಸೆಳೆದಿರುವ ಮತ್ತಿಬ್ಬರು. 1990ರಲ್ಲಿ ಮಹಿಳಾ ಕಾಂಗ್ರೆಸ್ನಿಂದ ರಾಜಕೀಯ ವೃತ್ತಿ ಜೀವನ ಪ್ರಾರಂಭಿಸಿದ ಕುಮಾರಿ ಶೈಲಜಾ ಅಥವಾ ಶೈಲ್ಜಾ ಹಲವು ಬಾರಿ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿ ಸೇವೆ ಸಲ್ಲಿಸಿದವರು. 1991ರಲ್ಲಿ ಸಿರ್ಸಾ ಲೋಕಸಭಾ ಕ್ಷೇತ್ರದಿಂದ ಮೊದಲ ಬಾರಿಗೆ ಕುಮಾರಿ ಶೈಲಜಾ ಸಂಸದರಾಗಿ ನರಸಿಂಹರಾವ್ ಕ್ಯಾಬಿನೆಟ್ನಲ್ಲಿ ಶಿಕ್ಷಣ ಖಾತೆ ರಾಜ್ಯ ಸಚಿವೆಯಾಗಿ ಸೇವೆ ಸಲ್ಲಿಸುತ್ತಾರೆ. ಗಾಂಧಿ ಪರಿವಾರಕ್ಕೆ ಆಪ್ತರಲ್ಲಿ ಶೈಲಜಾ ಕೂಡ ಒಬ್ಬರು. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸದಸ್ಯರಾಗಿದ್ದಾರೆ. 2014ರಿಂದ 2020ರವರೆಗೆ ಹರಿಯಾಣದಿಂದ ರಾಜ್ಯಸಭೆ ಸದಸ್ಯೆಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಕಳೆದ ಹರಿಯಾಣ ವಿಧಾನಸಭೆ ಚುನಾವಣೆಯ ಮುಂಚೆ ಇವರನ್ನ ಹರಿಯಾಣ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿತ್ತು. 2022ರವರೆಗೆ ಆ ಹುದ್ದೆಯಲ್ಲಿದ್ದರೂ ಕಾಂಗ್ರೆಸ್ನ ಪ್ರಮುಖ ದಲಿತ ನಾಯಕರಲ್ಲಿ ಶೈಲಜಾ ಒಬ್ಬರು. 2024ರ ಚುನಾವಣೆಯಲ್ಲಿ ತಮ್ಮ ಸಮೀಪದ ಎದುರಾಳಿ ಕಾಂಗ್ರೆಸ್ನಿಂದ ಬಿಜೆಪಿಗೆ ವಲಸೆ ಹೋಗಿದ್ದ ಅಶೋಕ್ ತನ್ವರ್ ಅವರನ್ನ 268,000 ಮತಗಳ ಅಂತರದಿಂದ ಸಿರ್ಸಾ ಲೋಕಸಭಾ ಕ್ಷೇತ್ರದಲ್ಲಿ ಸೋಲಿಸಿ ಕುಮಾರಿ ಶೈಲಜಾ ಮತ್ತೊಮ್ಮೆ ಸಂಸದರಾಗಿದ್ದಾರೆ. ಬಿಜೆಪಿ ನಾಯಕ ಡಾಕ್ಟರ್ ವೀರೇಂದ್ರ ಕುಮಾರ್ 8ನೇ ಬಾರಿಗೆ ಲೋಕಸಭೆ ಸದಸ್ಯರಾಗಿ ಚುನಾಯಿತರಾಗಿದ್ದಾರೆ. 11, 12, 13 ಮತ್ತು 14ನೇ ಲೋಕಸಭೆಯಲ್ಲಿ ಅವರು 1996 ಮತ್ತು 2009ರ ನಡುವೆ ಮಧ್ಯಪ್ರದೇಶದ ಸಾಗರ್ ಕ್ಷೇತ್ರವನ್ನು ಪ್ರತಿನಿಧಿಸಿದ್ರು. 15, 16 ಮತ್ತು 17ನೇ ಲೋಕಸಭೆಯಲ್ಲಿ ಮಧ್ಯಪ್ರದೇಶದ ಟಿಕಮ್ಗಢ್ ಕ್ಷೇತ್ರವನ್ನು ಪ್ರತಿನಿಧಿಸಿದ್ರು. ಈ ಬಾರಿನೂ ಅದೇ ಕ್ಷೇತ್ರದಿಂದ ತಮ್ಮ ಸಮೀಪದ ಎದುರಾಳಿ ಕಾಂಗ್ರೆಸ್ನ ಪಂಕಜ್ ಅಹಿರ್ವಾರ್ ಅವರನ್ನ 400,000 ಹೆಚ್ಚು ಮತಗಳ ಅಂತರದಿಂದ ಸೋಲಿಸಿದ್ದಾರೆ. ಅವರು RSS, ABBP ಮತ್ತು BJPಯಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಇದೀಗ ಮೋದಿ ಸರ್ಕಾರದಲ್ಲಿ ಕ್ಯಾಬಿನೆಟ್ ಮಂತ್ರಿನೂ ಆಗಿದ್ದಾರೆ. ಲಂಡನ್ನಿಂದ ಲೆಕ್ಕ ಪರಿಶೋಧನೆ ಹಾಗೂ ಮ್ಯಾನೇಜ್ಮೆಂಟ್ನಲ್ಲಿ ಪದವಿ ಪಡೆದಿರುವ ಪುಷ್ಪೇಂದ್ರ ಸರೋಜ್ ಮತ್ತೊಂದು ಮುಖ್ಯ ಹೆಸರು. ಉತ್ತರ ಪ್ರದೇಶದ ಕೌಶಂಬಿ ಲೋಕಸಭಾ ಕ್ಷೇತ್ರದಿಂದ ಸಮಾಜವಾದಿ ಪಕ್ಷದಿಂದ ಸ್ಪರ್ಧಿಸಿದ ಕೇವಲ 25 ವರ್ಷದ ಪುಷ್ಪೇಂದ್ರ ಸರೋಜ್ ಬಿಜೆಪಿಯ ದಿಗ್ಗಜ ನಾಯಕ ವಿನೋದ್ ಸೋಂಕರ್ ಅವರನ್ನ 1,00,000 ಹೆಚ್ಚು ಮತಗಳ ಅಂತರದಿಂದ ಸೋಲಿಸಿದ್ದಾರೆ. ಇವರು ಈ ಬಾರಿಯ ಅತಿ ಕಿರಿಯ ಸಂಸದರಾಗಿದ್ದಾರೆ. ಇವರ ತಂದೆ ಇಂದ್ರಜಿತ್ ಸರೋಜ್ ಎಸ್ಪಿ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ಕೊನೆಯ ಹೆಸರು
ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಸುಶೀಲ್ ಕುಮಾರ್ ಶಿಂಧೆ ಅವರ ಪುತ್ರಿ ಪ್ರಣಿತಿ ಶಿಂಧೆ. ಪ್ರಣಿತಿ ತಮ್ಮ ಸಮೀಪದ ಎದುರಾಳಿ ಬಿಜೆಪಿಯ ರಾಮ್ ಸತ್ಪುತೆ ಅವರನ್ನ 74,000 ಹೆಚ್ಚು ಮತಗಳ ಅಂತರದಿಂದ ಸೋಲಾಪುರ್ ಲೋಕಸಭಾ ಕ್ಷೇತ್ರದಲ್ಲಿ ಸೋಲಿಸಿದ್ದಾರೆ. ಸೋಲಾಪುರ್ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆ ಗೆದ್ದಿರುವ ಮೊದಲ ಮಹಿಳೆ ಅನ್ನೋ ಹೆಗ್ಗಳಿಕೆಯನ್ನು ಪಡೆದಿದ್ದಾರೆ. ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ರಾಹುಲ್ ಗಾಂಧಿ ತಾವೇ ಮುಂದಾಗಿ ಪ್ರಣಿತಿ ಅವರಿಗೆ ಹಸ್ತಲಾಘವ ನೀಡಿ ಅಭಿನಂದನೆ ಸಲ್ಲಿಸಿದ್ರು. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.